ನಮಸ್ಕಾರ ಶ್ರೀ ಬಸವ ಟಿವಿಯ ಸಮಸ್ತ ವೀಕ್ಷಕರಿಗೂ ಇಂದಿನ ಆರೋಗ್ಯ ಮತ್ತು ಆಧ್ಯಾತ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ ಜೀವನ ಶೈಲಿಯ ಬಗ್ಗೆ ಮಾತಾಡ್ತಾ ನೀವು ಬರೆದಂತ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡೋದಕ್ಕೆ ಅಂತ ಅಂತಾರಾಷ್ಟ್ರೀಯ ಖ್ಯಾತಿಯ ಚಿಕಿತ್ಸಕರು ಹಾಗೂ ಓಂ ಸೇವಾ ಕೇಂದ್ರದ ಸಂಸ್ಥಾಪಕ ಅಧ್ಯಕ್ಷರು ಆದಂತ ಡಾಕ್ಟರ್ ಕೃಷ್ಣ ಗುರುಜಿಯವರು ಇಂದು ನಮ್ಮ ಜೊತೆ ಇದ್ದಾರೆ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಗುರುಜಿಯವರೇ ನಮಸ್ಕಾರ ನಮಸ್ಕಾರ ಗುರುಜಿಯವರೇ ನಿಮ್ಮ ಆರೋಗ್ಯ ಮತ್ತು ಆಧ್ಯಾತ್ಮ ಕಾರ್ಯಕ್ರಮದಲ್ಲಿ ನಮಗೆ ಸಾಕಷ್ಟು ಪ್ರಶ್ನೆಗಳು ಬರ್ತಾ ಇದೆ ನೀವು ಕೂಡ ಹಿಂದೆ ಹಾಗೆ ವೀಕ್ಷಕರ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತಾ ಇದ್ರಿ ಹಾಗೆ ಇನ್ನೂ ಹೆಚ್ಚಿನ ವಿವರವನ್ನು ನಿಮ್ಮಿಂದ ಬಯಸ್ತಾ ಇದ್ದಾರೆ ದಯವಿಟ್ಟು ಒಂದೊಂದಾಗಿ ತಾವು ಉತ್ತರಿಸ್ತಾ ಹೋಗಬೇಕು ಅಂತ ಕೇಳ್ಕೊಳ್ತೀವಿ ಶ್ರೀಮತಿ ಶಶಿಕಲಾ ಭಟ್ ಅನ್ನವರು ತುಂಗಾನಗರ ಹಾಗೂ ಬೆಂಗಳೂರಿನಿಂದ ಬರಿತಾ ಇದ್ದಾರೆ ಈಕೆ ಗೃಹಿಣಿ ಮತ್ತು ಸಮಾಜ ಸೇವಕಿ ಈಕೆಗೆ ಬಹಳ ದಿನದಿಂದ ಮಂಡಿ ನೋವು ಕಾಡ್ತಾ ಇದೆಯಂತೆ ಎಲ್ಲ ತರಹದ ಪೇನ್ ಕಿಲ್ಲರ್ಸ್ನು ಕೂಡ ತಗೊಂಡಿದ್ದಾಗಿದೆ ಆದರೆ ಯಾವುದೇ ತರಹದ ಪರಿಣಾಮ ನಮಗೆ ಸಿಗ್ತಾ ಇಲ್ಲ ಪರಿಹಾರ ನಿಮ್ಮಲ್ಲಿ ಏನಾದರೂ ಇದ್ದರೆ ದಯವಿಟ್ಟು ನಮಗೆ ತಿಳಿಸ್ಕೊಡಿ ಅಂತ ಬರೀತಾ ಇದ್ದಾರೆ ನೋಡಿ ಮಂಡಿ ನೋವಿನ ಬಗ್ಗೆ ನಾವು ಸಾಕಷ್ಟು ಈಗಾಗಲೇ ನಾವು ಮಾತಾಡಿದ್ದೇವೆ ಅದಕ್ಕೆ ನೀರನ್ನು ಹೆಚ್ಚಿಗೆ ಕುಡಿಯುವಂತಹ ವಿಚಾರ ಇದನ್ನು ಸಾಕಷ್ಟು ಹೇಳಿದ್ದೇವೆ ಭಾಗಶಃ ಅವರು ನೋಡಿಲ್ಲ ಅಂತ ಅನ್ಸುತ್ತೆ ತೊಂದರೆ ಇಲ್ಲ ನಮ್ಮಲ್ಲಿನೂ ಸಹ ಮಂಡಿ ನೋವಿಗೆ ಸಂಬಂಧಪಟ್ಟ ಹಾಗೆ ಒಂದು 100 ಜನ ಪೇಷಂಟ್ಸ್ ಬರ್ತಾರೆ ಅಂದರೆ ಸುಮಾರೊಂದು 15 ಜನ ಮಂಡಿ ನೋವಿಗೆ ಸಂಬಂಧಪಟ್ಟ ಹಾಗೆ ಇರ್ತಾರೆ ಹೌದು ಇಲ್ಲಿ ಬಂದಿರುವಂತಹ ಪತ್ರಗಳಲ್ಲೂ ಕೂಡ ಶೇಕಡ ಒಂದು 15-20 ಪತ್ರಗಳು ಇದಕ್ಕೆ ಸಂಬಂಧಪಟ್ಟಿದಂಥದ್ದೇ ಆಗಿದೆ ಯಾಕೆ ಈ ನಡುವೆ ಈ ಮಂಡಿ ನೋವು ಜನರನ್ನ ಕಾಡ್ತಾ ಇದೆ ಅಥವಾ ಜೀವನ ಶೈಲಿಯಲ್ಲಿ ಏನಾದರೂ ವ್ಯತ್ಯಾಸ ಇದೆಯಾ ದಯವಿಟ್ಟು ಮತ್ತೊಮ್ಮೆ ನಮ್ಮ ವೀಕ್ಷಕರಿಗೆ ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಡಿದ ಗುರುಜಿಯವರೇ ಮಂಡಿ ನೋವಿಗೆ ಮೂಲಭೂತವಾದ ಕಾರಣ ಮಂಡಿಯನ್ನು ಸರಿಯಾದ ಕ್ರಮದಲ್ಲಿ ಉಪಯೋಗಿಸದೇ ಇರತಕ್ಕಂಥದ್ದು ಅಂದರೆ ಚಿಕ್ಕಂದಿನಿಂದ ಇದೇನು ಇವತ್ತಿನ ತನಕ ಮಂಡಿ ಚೆನ್ನಾಗಿತ್ತು ನಿನ್ನೆ ತನಕ ಚೆನ್ನಾಗಿತ್ತು ಇವತ್ತು ಮಂಡಿ ನೋವು ಬಂತು ಆ ರೀತಿಯಾಗಿ ಬರೋದಿಲ್ಲ ಕೆಳಗೆ ಕೂರುವಂತಹ ಅಭ್ಯಾಸವನ್ನು ಚಿಕ್ಕಂದಿನಿಂದ ಮನೆಯಲ್ಲಿ ಮಕ್ಕಳು ಮಾಡಬೇಕು ಮಕ್ಕಳು ಮಾಡೋ ರೀತಿಯಲ್ಲಿ ಪೋಷಕರು ಅದಕ್ಕೆ ಸಲಹೆ ಸೂಚನೆಯನ್ನು ಕೊಟ್ಟು ಅವರು ಸಹ ಅದನ್ನು ಅನುಸರಿಸುವಂಥ ಕೆಲಸ ಮೂಲಭೂತವಾಗಿ ಆಗಬೇಕು ಮಕ್ಕಳು ಹುಟ್ಟಿದ ತಕ್ಷಣವೇ ಸೋಫಾ ಡೈನಿಂಗ್ ಟೇಬಲ್ಲು ಚೇರು ಇತ್ಯಾದಿ ಪಟ್ಟಣದ ಪ್ರದೇಶದಲ್ಲೇ ಮಂಡಿ ನೋವು ಹೆಚ್ಚಿಗೆ ಕಾಣಿಸ್ಕೊಳ್ಳೋದು ಹಳ್ಳಿಗಳಿಗಿಂತ ಪಟ್ಟಣದ ಪ್ರದೇಶದಲ್ಲಿ ಆ ಇನ್ನೂ ಎಲ್ ಕೆ ಜಿ ಅಲ್ಲ ಇನ್ನೂ ಪ್ರೀ ನರ್ಸರಿ ಅದಕ್ಕೆ ಮುಂಚಿಂದು ಯಾವುದೋ ಒಂದು ಶಾಲೆ ಪ್ಲೇ ಹೋಮು ಈ ಥರ ಯಾವುದಕ್ಕೆ ಹಾಕಿದ್ರೂ ಅಲ್ಲಿ ಸೀದಾ ಕಷ್ಟ ಬಿದ್ದು ಒಂದು ಮೆಟ್ಟಲನ್ನೇ ಹತ್ತಿ ಒಂದು ಕುರ್ಚಿ ಮೇಲೋ ಸ್ಟೂಲ್ ಮೇಲೋ ಕೂತ್ಕೊಳ್ಳುವಂಥದ್ರಿಂದ ಅವರಿಗೆ ಶುರುವಾಗುತ್ತೆ ಮಂಡಿ ಬಗ್ಗಿ ಎದ್ದು ಬಗ್ಗಿ ಎದ್ದು ಆಡಿದ್ರೇ ಅದು ಕೀಲದು ಅದು ಆ ಕೀಲು ಆಡ್ತಾ ಆಡ್ತಾ ತನ್ನ ಕೆಲಸವನ್ನು ಲೂಬ್ರಿಕೇಶನ್ ಚೆನ್ನಾಗುತ್ತೆ ಯಾವಾಗ ಅದಕ್ಕೆ ಒಂದು ಆಸ್ಪದ ಇರಲ್ಲ ಅದು ಕಾಲಕ್ರಮೇಣ ದೇಹ ಅಂದ್ಕೊಂಡ್ಬಿಡುತ್ತೆ ಇದ್ರ ನನ್ನ ಅವಶ್ಯಕತೆ ಇಲ್ಲ ಅಂತ ಸೆಟ್ಕೊಳ್ಳೋಕೆ ಶುರುವಾಗುತ್ತೆ ಸ್ಪ್ರಿಂಗ್ ಆಕ್ಷನ್ ಈಸಿಯಾಗಿ ಆಗ್ತಾ ಹೋಗಬೇಕು ಮಂಡಿ ನೋವಿಗೆ ಹಲವಾರು ಪರಿಹಾರಗಳಿದೆ ಪ್ರಪ್ರಥಮವಾಗಿ ಆ ಲೂಬ್ರಿಕೇಶನ್ ಚೆನ್ನಾಗಾಗಬೇಕು ಅಂದರೆ ನೀರು ಅತ್ಯಂತ ಉತ್ತಮವಾಗಿರತಕ್ಕಂಥ ಒಂದು ಔಷಧಿ ನೀರನ್ನು ಸಾಕಷ್ಟು ಜನ ಕುಡಿಯೋದೇ ಇಲ್ಲ ಆ ಜಲಚಿಕಿತ್ಸೆ ಬಗ್ಗೆ ಮಾತಾಡುವಂತಹ ಒಂದು ಎರಡು ಕಂತುಗಳಲ್ಲಿ ನೀರಿನ ಬಗ್ಗೆ ನಾನು ಸಾಕಷ್ಟು ಹೇಳಿದ್ದೆ ಅದರಲ್ಲಿ ಮಂಡಿ ನೋವಿಗೆ ಸಂಬಂಧಪಟ್ಟಿದ್ದನ್ನು ಮಾತ್ರ ಹೇಳೋದಾದರೆ ಪ್ರತಿ 1 ಗಂಟೆಗೆ 1 ಲೋಟ ನೀರನ್ನು ಕುಡಿತಕ್ಕಂಥದ್ದು ಅಭ್ಯಾಸ ಮಾಡಬೇಕು ಎರಡನೇದಾಗಿ ನೀರನ್ನೇ ಕುಡಿರಿ ಕಾಫಿ ಟೀ ಹಾಲನ್ನೇ ಕುಡಿರಿ ಏನನ್ನಾದರೂ ದ್ರವ ರೂಪದ ಆಹಾರವನ್ನು ನೀವು ಸೇವನೆ ಮಾಡಿ ಕುಳಿತುಕೊಂಡು ಸೇವನೆ ಮಾಡುವಂತಹ ಮೂಲಭೂತ ಅಭ್ಯಾಸ ನಮ್ಮಲ್ಲಿ ಬೇಕು ನೀವು ಗಮನಿಸಿರಬಹುದು ಎಷ್ಟೋ ಜನ ಈ ಹಳೆಯ ಪದ್ಧತಿಯನ್ನು ಅನುಸರಿಸುವಂತಹ ಒಂದು ವರ್ಗ ದೇವಸ್ಥಾನದಲ್ಲಿ ಒಂದು ತೀರ್ಥವನ್ನು ಕೊಟ್ಟರೂ ಸಹ ಆ ತೀರ್ಥವನ್ನು ಅಂಗೈನಲ್ಲಿ ಹಿಡಿದು ಮಂಡಿಯನ್ನು ಬಗ್ಗಿಸಿ ಕೆಳಗಡೆ ಕೂತು ಕುಡಿಯುವಂತಹ ಅಭ್ಯಾಸ ಅಲ್ಲಿ ಎರಡು ವಿಚಾರ ಆ ಒಂದು ಶಕ್ತಿಗೆ ಒಂದು ಭಕ್ತಿಯನ್ನು ತೋರಿಸುವಂತಹ ಗೌರವವನ್ನು ತೋರಿಸುವಂತಹ ಒಂದು ಪ್ರಕ್ರಿಯೆ ದೈಹಿಕ ಮಟ್ಟದಲ್ಲಿ ಮಂಡಿ ನೋವಿಗೆ ಕಾರಣವಾಗಬಾರದು ಅಂತಕ್ಕಂತಹ ಒಂದು ದೈಹಿಕ ಆರೋಗ್ಯ ಎರಡೂ ಸಹ ಅದರಲ್ಲಿ ಅಡಕವಾಗಿದೆ ನಿಂತುಕೊಂಡು ನೀರನ್ನು ಕುಡಿಯುವಂತಹ ಕಾಫಿ ಚಹಾವನ್ನು ಕುಡಿಯುವಂತಹ ಅಭ್ಯಾಸವನ್ನು ಯಾರು ವರ್ಷಾನುಗಟ್ಟಲೆ ಮಾಡ್ತಾರೆ ಅವರಿಗೆ ಮಂಡಿ ನೋವು ಬರುವಂತಹ ಎಲ್ಲ ಸಾಧ್ಯತೆಗಳು ಇದೆ ಅವರಿಗೆ ಆ ಒಂದು ಅರ್ಹತೆ ಯೋಗ್ಯತೆಯನ್ನು ತಾನಾಗೆ ಪಡ್ಕೊತ ಹೋಗ್ತಾರೆ ನೀರನ್ನು ಕುಡಿಯುವಂತಹ ವಿಧಾನಕ್ಕೆ ಸಂಬಂಧಪಟ್ಟ ಹಾಗೆ
ಮಂಡಿ ನೋವಿಗೆ ಸಂಬಂಧಪಟ್ಟಾಗ ಇನ್ನೊಂದಷ್ಟು ಪರಿಹಾರಗಳಿದೆ. ಏನಕ್ಕೆ ಅಂದರೆ ಮತ್ತೆ ಇದೇ ಪ್ರಶ್ನೆಗಳು ಪುನರಾವರ್ತನೆ ಆಗೋದ್ರ ಬದಲಾಗಿ ಎಲ್ಲದನ್ನು ಇದರಲ್ಲೇ ತಿಳಿಸ್ಕೊಡೋಣ. ನೀರನ್ನು ಸಾಕಷ್ಟು ಪ್ರಮಾಣದಲ್ಲಿ ಕುಡಿತಕ್ಕಂಥದ್ದು, ಕೆಳಗಡೆ ಕುಳಿತುಕೊಳ್ಳುವಂಥ ಅಭ್ಯಾಸವನ್ನು ಮಾಡಬೇಕಾಗಿರೋದು ಮೂಲಭೂತವಾಗಿ. ಮನೆಯಲ್ಲಿ ನೀವು ಎಷ್ಟೇ ಒಂದು ವೈಭೋಗದಿಂದ ಜೀವನವನ್ನು ಮಾಡ್ತಾ ಇರಿ, ಆದರೆ ತಿಂಡಿ ತಿನ್ನಬೇಕಾದ್ರೆ, ಊಟ ಮಾಡಬೇಕಾದ್ರೆ, ಪೇಪರ್ ಓದಬೇಕಾದ್ರೆ, ಟಿ ವಿ ನೋಡಬೇಕಾದ್ರೆ ಆರಾಮಾಗಿ ನೀವು ನೀವೇ ಇದ್ದಾಗ ನೆಲದ ಮೇಲೆ ಕುಳಿತುಕೊಂಡು ಆ ಒಂದು ವೀಕ್ಷಣೆಯನ್ನು ಮಾಡಿ, ಆಹಾರ ಸೇವನೆಯನ್ನು ಮಾಡಿ, ಈ ಥರ ಪದ್ಧತಿಯನ್ನು ಅಳವಡಿಸ್ಕೊಳ್ಳಿ. ಹೆಚ್ಚು ಹೊತ್ತು ಕೂರೋಕ್ಕಾಗಲ್ಲ, ಪರವಾಗಿಲ್ಲ, ಒಂದು 15 ನಿಮಿಷ ಕೂರೋಕ್ಕಾಗುತ್ತಾ, ಅದಾದ ನಂತರ ಕಾಲನ್ನು ಉದ್ದ ಮಾಡಿ ಚಾಚಿಕೊಳ್ಳಿ. ಮನೆಯಲ್ಲಿ ಮತ್ತಾರು ಇರೋದಿಲ್ಲ, ನೀವು ನೀವೇನೆ ಕಾಲನ್ನು ಸ್ವಲ್ಪ ಸಡಿಲಗೊಳಿಸಿ ಮತ್ತೆ ಕೂತ್ಕೊಳ್ಳಿ. ಸುಮಾರು ಒಂದು 10-12 ವಿಧಾನದಲ್ಲಿ ನಾವು ಕುಳಿತುಕೋಬೋದು. ಯೋಗಾಭ್ಯಾಸದಲ್ಲಿ ನಾವು ಬೇರೆ ಬೇರೆ ಆಸನಗಳನ್ನು ನಾವು ಅನುಸರಿಸೋದಾದರೆ ವಜ್ರಾಸನ, ಪದ್ಮಾಸನ, ವೀರಾಸನ, ಅರ್ಧ ಪದ್ಮಾಸನ, ಹೀಗೆ ಸಿದ್ಧಾಸನ, ಈ ಥರ ಬೇರೆ ಬೇರೆ ಆಸನಗಳಲ್ಲಿ ಕುಳಿತುಕೊಂಡ್ರೂ ಮಂಡಿಗೆ ತಾನಾಗೆ ಒಂದು ಶಕ್ತಿಯನ್ನು ನಾವು ಒದಗಿಸಿದಾಗುತ್ತೆ. ಇನ್ಯಾರಾದರೂ ಬಂಧು ಮಿತ್ರರು ಬಂದಾಗ ನಿಮ್ಮ ಸಾಂಸಾರಿಕ ಘನತೆ ಗೌರವವನ್ನು ಕಾಪಾಡುವಂತಹ ಸಂದರ್ಭದಲ್ಲಿ ನೀವು ಸೋಫಾ ಮೇಲೆ ಕೂತ್ಕೊಳ್ಳಿ, ಡೈನಿಂಗ್ ಟೇಬಲ್ ಚೇರ್ ಮೇಲೆ ಕೂತ್ಕೊಳ್ಳಿ, ಇತ್ಯಾದಿ ಏನು ಬೇಕಾದರೂ ನೀವು ನಿಮ್ಮ ಘನತೆಯನ್ನು ನೀವು ಅಲ್ಲಿ ಮೆರೆಯಿರಿ. ಆದರೆ ಆರೋಗ್ಯದ ದೃಷ್ಟಿಯಿಂದ ಕೆಳಗಡೆ ಕೂತ್ಕೊಂತ ಅಭ್ಯಾಸವನ್ನು ಮಾಡ್ತಾ ಬನ್ನಿ. 15 ನಿಮಿಷ ಆಯಿತಾ, 15 ನಿಮಿಷ ಒಂದು ವಾರ ಕೂತ್ಕೊಳ್ಳಿ, ಆ ನಂತರ 20 ನಿಮಿಷಕ್ಕೆ ಅದನ್ನು ಏರಿಕೆ ಮಾಡ್ಕೊಳ್ಳಿ. ಈ ರೀತಿ ಮಾಡ್ತಾ ಬಂದು ಕನಿಷ್ಠ 1 ಗಂಟೆಯಾದರೂ ನೀವು ಸತತವಾಗಿ ಕೆಳಗಡೆ ಕೂತ್ಕೊಳ್ತಕ್ಕಂಥ ಅಭ್ಯಾಸ ಮಾಡಿದ್ದೇ ಆದರೆ ಯಾವುದೇ ಕಾರಣಕ್ಕೂ ನಿಮಗೆ ಮಂಡಿ ನೋವು ಹತ್ತಿರ ಸುಳಿಯಲ್ಲ. ಈಗಿನ ಜನತೆಯಲ್ಲಿ ಬಹುಶಃ ಏನಾಗ್ತಾ ಇದೆ ಅಂದರೆ ನೆಲದ ಸಂಪರ್ಕನೇ ಬಿಟ್ಟು ಹೋಗ್ತಾ ಇದ್ದಾರೆ. ಒಂದು ಸಣ್ಣ ಮಗುವಿಂದ ಹಿಡಿದು ದೊಡ್ಡವ್ರ ತನಕ ನೆಲದ ಮೇಲೆ ಮಗುನ ಬಿಡೋದೇ ಇಲ್ಲ, ಭೂಮಿ ತಾಯಿಯ ಸಂಪರ್ಕನೇ ಕೂಡ ಕಸಿದುಕೊಳ್ತಾ ಇದ್ದಾರೆ. ಹಾಗಾಗಿ ಇದೆಲ್ಲ ಸಮಸ್ಯೆಗಳು ಉಲ್ಬಣ ಆಗ್ತಾ ಇದೆ ಅಂತ ಅನ್ಸುತ್ತೆ. ಜೊತೆಗೆ ಈಗ ಅವರಿಗೆ ಇದನ್ನು ಹೇಳ್ತಾ ಹೋದರೆ ಅವ್ರು ಕೇಳ್ತಕ್ಕಂಥ ಪ್ರಶ್ನೆ ನಮ್ಗೆ ಆಲ್ರೆಡಿ ಬಂದಿದೆ, ಅದಕ್ಕೆ ಪರಿಹಾರ ಬರದೇ ಇರೋದಕ್ಕೆ ಏನು ಮಾಡಬೇಕು ಅಂತ ನಾವು ಮಾತಾಡ್ತಾ ಇದ್ದೀವಿ. ಅದು ಬಂದಿಲ್ಲದೆ ಇರೋರಿಗೆ ಅಥವಾ ಅದು ಚಿಕಿತ್ಸಾ ಹಂತಕ್ಕೆ ಇನ್ನೂ ಬಂದಿಲ್ಲ ಅಂತಕ್ಕಂಥವ್ರು ಇಷ್ಟನ್ನು ನಾ ಅನುಸರಿಸ್ಬೋದು. ಈಗಾಗಲೇ ಬಂದಿರತಕ್ಕಂತಹ ವ್ಯಕ್ತಿಗಳು ಏನೇನೆಲ್ಲ ಮಾಡಬೇಕು ಅಂತಂದರೆ, ನೀರಿಂದ ಒಂದು ಹೇಳಿದೆ, ಅದರ ಜೊತೆಗೆ ಅತ್ಯಂತ ಸರಳವಾಗಿರತಕ್ಕಂತಹ ಒಂದು ಪದ್ಧತಿಯನ್ನು ಅನುಸರಿಸ್ಬೋದು. ನೋಡಿ, ಇದೇ ಥರ ಕುರ್ಚಿ ಮೇಲೆ ಕೂತ್ಕೊಳ್ಳಿ, ಈ ಮಂಡಿ ಚಿಪ್ಪಿನ ಕೆಳಭಾಗದಲ್ಲಿ ಈ ಜಾಗದಲ್ಲಿ ನೀವು ಬೆರಳನ್ನು ಒಂದು ನರದ ಥರ ಬರುತ್ತೆ, ದಪ್ಪದ ನರ ಥರ ಬರುತ್ತೆ, ಅದರ ಒಳಭಾಗದಲ್ಲಿ ಮತ್ತೊಂದು ನಿಮಗೆ ಈ ಥರ ಮೀಟ್ತಾ ಇದ್ರೆ ಒಂದು ನರದ ಎಳೆತದ ಅನುಭವ ಆಗುತ್ತೆ. ಮಧ್ಯಭಾಗದಲ್ಲಿ ಮಂಡಿ ಚಿಪ್ಪಿನ ಮಧ್ಯಭಾಗಕ್ಕಲ್ಲ, ಪಕ್ಕಕ್ಕೆ. ಎಡಗಡೆ ಕಾಲಾದರೆ ಎಡಗಡೆ ಪಕ್ಕ, ಬಲಗಡೆ ಕಾಲಾದರೆ ಬಲಗಡೆ ಪಕ್ಕ, ಆ ಪಕ್ಕದಲ್ಲಿ ಒಂದು ದಪ್ಪ ನರ ಅಥವಾ ಮೂಳೆಯ ಥರ ಸಿಕ್ಕತ್ತೆ, ಅದರ ಒಳಭಾಗದಲ್ಲಿ ಒಂದು ನರ ಸಿಕ್ಕತ್ತೆ. ಅದನ್ನು ನೀವು ಹಾಗೆ ಗಮನಿಸ್ತಾ ಮೀಟ್ತಾ ಇದ್ರೆ ನಿಮಗೆ ಆ ಒಂದು ಎಳೆತ ಸೆಳೆತ ಗೊತ್ತಾಗುತ್ತೆ. ಅದನ್ನು ಸುಮಾರು ಒಂದು 30-45 ಸೆಕೆಂಡ್ಗಳ ಕಾಲ ಒತ್ತಿ ಹಿಡಿಬೇಕು, ಆ ನಂತರ ಬಿಟ್ಬಿಡ್ಬೇಕು. ಈ ರೀತಿಯಾಗಿ 4-6 ಬಾರಿ ಮಾಡಿ ನಂತರ ಆ ನರವನ್ನು ವೀಣೆ ಥರ ಮೀಟದು, ಒಂದು 30-40 ಸರಿ ಈ ಥರ ಮೀಟದು. ಇಷ್ಟನ್ನು ಕನಿಷ್ಠ 2 ಸರಿ ಪ್ರತಿದಿನ ಮಾಡ್ತಾ ಬಂದರೆ ಖಂಡಿತ ಮಂಡಿನ ವಾಸಿಯಾಗುತ್ತೆ. ಇದಕ್ಕೆ ಯಾವುದೂ ವೈದ್ಯಕೀಯ ಚಿಕಿತ್ಸೆ, ಮಾತ್ರೆ, ಔಷಧಿಗಳ ಅವಶ್ಯಕತೆ ಇಲ್ಲ. ನೀವು ಯಾವುದಕ್ಕೂ ಹಣವನ್ನು ವೆಚ್ಚ ಮಾಡುವಂಥ ಅವಶ್ಯಕತೆ ಇಲ್ಲ. ಊಟಕ್ಕೆ ಮುಂಚೆ, ಊಟ ಆದಮೇಲೆ 24 ಗಂಟೆಯಲ್ಲಿ ನಿಮಗೆ ಯಾವಾಗ ಆಗುತ್ತೆ ಆಗ ಇಷ್ಟನ್ನು ಮಾಡಿಕೊಂಡ್ರೆ ಸಾಕು. ಸುಮಾರು ಒಂದು 10-15 ನಿಮಿಷ ಇದನ್ನು ಮಾಡಿ ಆನಂತರ ನೀವು ಕಣ್ಣುಗಳನ್ನು ಮುಚ್ಚಿ ಅದನ್ನೇ ಗಮನಿಸ್ತಾ ಕೂತ್ಕೊಂಡ್ರೆ ಅಲ್ಲಿ ಆ ನರದ ಎಳೆತ ಸೆಳೆತ, ಆ ಒಂದು ಶಕ್ತಿಯ ಹರಿವು, ಪ್ರತಿಯೊಂದು ನಿಮ್ಮ ಅನುಭವಕ್ಕೆ ತಾಂತಾನಾಗಿ ಗೊತ್ತಾಗುತ್ತೆ. ಕುರ್ಚಿ ಮೇಲೆ ಕೂತು ಹೆಚ್ಚೊತ್ತು ಕೆಲಸ ಮಾಡುವಂಥ ವ್ಯಕ್ತಿಗಳು ತಮ್ಮ ಕಚೇರಿಯಲ್ಲೂ ಕೂಡ ಇದನ್ನು ಯಾವಾಗ ಬೇಕಾದರೂ ಮಾಡ್ಬೋದು. ಇದನ್ನು ಈ ಒಂದು ಪದ್ಧತಿಯನ್ನು ಕುರ್ಚಿ ಮೇಲೆ ಕೂತ್ಕೊಂಡೇ ಅಭ್ಯಾಸ ಮಾಡೋದಕ್ಕೆ ಸುಲಭ. ಇಲ್ಲ ಅಂತಂದರೆ ಕೆಳಗಡೆ ಕೂತ್ಕೊಂಡ್ರೆ ಕೆಳಗಡೆ ಕೂತ್ಬಿಟ್ಟು 2 ಕಾಲುಗಳನ್ನು ಒಳಕ್ಕೆ ಮಡಿಸ್ಕೊಂಡು ಅವಾಗಲೂ ಸಹ ಮಾಡ್ಬೋದು. ಕುರ್ಚಿ ಮೇಲಾದರೆ ಬೆನ್ನಿಗೆ ಒಂದು ಆಸರೆ ಇರುತ್ತೆ, ಕೆಳಗಡೆ ಕೂತ್ಕೊಂಡ್ರೆ ಇರೋದು, ಅಥವಾ ಗೋಡೆವರೆಗೆ ಕೂತ್ಕೊಂಡು ಸಹ ಅಭ್ಯಾಸವನ್ನು ಮಾಡ್ಬೋದು. ಜೊತೆಗೆ ನೋಡಿ, ಇದು ಪ್ರೆಷರ್ ರಿಂಗ್ ಅಂತ, ಈ ಥರ ರಿಂಗ್ಗಳು ಅಕ್ಯುಪ್ರೆಷರ್ ಟೂಲ್ಸ್ ಅಂಗಡಿಗಳಲ್ಲಿ ಸಿಕ್ಕತ್ತೆ, ನಮ್ಮ ಆಶ್ರಮದಲ್ಲೂ ಸಾಕಷ್ಟು ಸಿಕ್ಕತ್ತೆ. ಇದನ್ನು ಏನು ಮಾಡಬೇಕು, ಅಕ್ಯು ಒತ್ತಡ ಚಿಕಿತ್ಸೆ ಬಗ್ಗೆ ನಾನು ಮಾತಾಡಬೇಕಾದ್ರೆ ಹೇಳಿದ್ದೆ, ಈ 2 ಬೆರಳುಗಳು, ಕೈಯಿನ ಮಧ್ಯದ 2 ಬೆರಳುಗಳು ಕಾಲುಗಳನ್ನು ಪ್ರತಿನಿಧಿಸುತ್ತೆ. ಅದೇ ಥರ ಈ ಕೈಯಿನ 2 ಬೆರಳುಗಳು
ಈ ಕೈನ ಎರಡು ಬೆರಳುಗಳು, ಈ ನಾಲ್ಕು ಬೆರಳುಗಳು ಕಾಲುಗಳನ್ನು ಪ್ರತಿನಿಧಿಸುತ್ತೆ. ಈ ಮಂಡಿ ಅಂತಂದರೆ ಈ ಕಾಲಿನ ಮಧ್ಯಭಾಗ, ಈ ಭಾಗ ಮಂಡಿ. ಈ ಮಂಡಿಯಲ್ಲಿ ರಕ್ತ ಪರಿಚಲನೆ ಆಮ್ಲಜನಕದ ಪೂರೈಕೆ ಸರಿಯಾಗಿ ಆಗ್ತಾ ಇದ್ದರೆ ಮಂಡಿ ನೋವು ಬರಲ್ಲ. ಅದಕ್ಕೇನು ಮಾಡಬೇಕು, ಈ ರಿಂಗನ್ನು ತಗೊಂಡು ಸಂಪೂರ್ಣವಾಗಿ ಒಳಗೆ ತನಕ ಹಾಕೋದು, ಮತ್ತೆ ನಿಧಾನವಾಗಿ ಹೊರಗೆ ತೆಗೆಯೋದು. ಈ ರೀತಿ ಮಾಡೋದ್ರಿಂದ ಇಡೀ ಕಾಲಿಗೆ ಆ ಒಂದು ಶಕ್ತಿಯ ಪೂರೈಕೆ ಆಗುತ್ತೆ. ಮಂಡಿ ನೋವಿಗೆ ಸಂಬಂಧಪಟ್ಟಿದ್ದು ಅಂದರೆ ಈ ಮಧ್ಯದ ಭಾಗಕ್ಕೆ ಈ ಗೆಣ್ಣೇನಿದೆ, ಈ ಗೆಣ್ಣಿನ ಭಾಗದಲ್ಲಿ ಹೆಚ್ಚು ಬಾರಿ ಈ ರೀತಿಯಾಗಿ ಈ ಒಂದು ರಿಂಗನ್ನು, ಪ್ರೆಷರ್ ರಿಂಗನ್ನು ಈ ರೀತಿಯಾಗಿ ಓಡಾಡಿಸ್ಬೇಕು. ಅದು ಸ್ವಲ್ಪ ಅಭ್ಯಾಸ ಆಗೋ ತನಕ ಸ್ವಲ್ಪ ಒತ್ತದಾಗ ಆಗುತ್ತೆ, ಒಳ್ಳೆಯ ತುಂಬ ಏನ್ಯಾರೋ ನಿಮಗೆ ಚರ್ಮಕ್ಕೆ ಒತ್ತುತ್ತಾ ಇದೆ ಅಂತ ಅನ್ಸಿದ್ರೆ ಅದನ್ನ ಬಿಟ್ಬಿಡಿ, ಒಂದೆರಡು ಸರಿ ಕೈನಲ್ಲಿ ಹೀಗೆ ಅಂದ್ಕೊಳ್ಳಿ, ಬಿಡಿ. ಇನ್ನೊಂದು 10 ನಿಮಿಷ 15 ನಿಮಿಷ ಬಿಟ್ಟು ಮತ್ತೆ ಮಾಡೋದು. ಈ ರೀತಿಯಾಗಿ ಎರಡೂ ಕೈಗಳಿಗೆ ಮಾಡಬೇಕಂತ ಸಂದರ್ಭದಲ್ಲಿ ಉಂಗುರ ಇರಬಾರ್ದು ಅಷ್ಟೇ. ಉಂಗುರ ಇದ್ದರೆ ನಿಮಗೆ ಈ ಸ್ಪ್ರಿಂಗ್ ಇರೋದ್ರಿಂದ ಇದು ಹಾಳಾಗುತ್ತೆ. ಈ ರೀತಿಯಾಗಿ ತಗೊಳ್ಳೋದು ಈ ಎರಡೂ ಬೆರಳುಗಳಿಗೆ, ಉಂಗುರದ ಬೆರಳು ಮತ್ತೆ ಮಧ್ಯದ ಬೆರಳು ಎರಡೂ ಕೈಗೆ ಮಾಡಬೇಕು. ಒಂದು ಕೈಗೆ ಸಾಕಾಗೋದಿಲ್ಲ, ಎರಡು ಕೈ. ಎಷ್ಟು ಬಾರಿ ಮಾಡಬೇಕಾಗುತ್ತೆ ಗುರು? ಸುಮಾರು ಒಂದು 50 ಬಾರಿ ಒಂದೊಂದು ಬೆರಳಿಗೆ, ಒಂದು ಸಾರಿಗೆ. ಆ ರೀತಿಯಾಗಿ ನೋವಿನ ತೀವ್ರತೆ ಜಾಸ್ತಿ ಇದ್ದರೆ ಒಂದು ದಿನಕ್ಕೆ 2-3 ಬಾರಿ ಮಾಡ್ಕೊಳ್ಳಿ. ತೀವ್ರತೆ ಕಡಿಮೆ ಇದ್ದರೆ ಒಂದು ಸಾರಿ ಮಾತ್ರ ಮಾಡಿದ್ರೆ ಸಾಕು. ಇದನ್ನು ಯಾವಾಗ ಬೇಕಾದರೂ ಮಾಡ್ಬೋದು. ಇದನ್ನು ನೀವು ಮೊಬೈಲಲ್ಲಿ ವಾಟ್ಸಪ್ ನೋಡ್ತಾ, ಟಿ ವಿ ನೋಡ್ತಾ, ನ್ಯೂಸ್ ಪೇಪರ್ ಓದ್ತಾ ಯಾವಾಗ ಬೇಕಾದ್ರೂ ಅಭ್ಯಾಸ ಮಾಡ್ಬೋದು. ಈ ರೀತಿಯಾಗಿ ಇಷ್ಟಕ್ಕೆ ನೀವು 4 ಬೆರಳಿಗೆ, ಮಧ್ಯದ ಬೆರಳು, ಉಂಗುರದ ಬೆರಳು, ಎರಡೂ ಕೈಯಿಂದ, ಎರಡೂ ಮಂಡಿಯ ಸಮಸ್ಯೆ ಇಲ್ಲ, ಒಂದು ಮಂಡಿ ಮಾತ್ರ ಇದೆ ಅಂದರೆ ಎರಡಕ್ಕೂ ಈಗಲಿಂದ ಮಾಡಿಕೊಂಡ್ರೆ ಇದರಲ್ಲಿ ಏನು ಅಡ್ಡ ಪರಿಣಾಮ ಇಲ್ಲದೆ ಇರೋದ್ರಿಂದ ಅನುಕೂಲ ಆಗುತ್ತೆ. ಇಲ್ಲ ನಮಗೆ ಬಲಗಾಲು ಮಾತ್ರ ಸಮಸ್ಯೆ ಇದೆ, ಎಡಗಾಲಿಂದ ಏನು ಸಮಸ್ಯೆ ಇಲ್ಲ, ಇದಕ್ಕೆ ಮಾತ್ರ ಪರಿಹಾರ ಬೇಕು ಅಂದರೆ ಏನು ಮಾಡಬೇಕು? ಬಲಗಾಲಿನ ಮಂಡಿ ನೋವಿಗೆ ಮಾತ್ರ ಚಿಕಿತ್ಸೆ ಬೇಕಾದರೆ, ಈ ಉಂಗುರವನ್ನು ಬಳಸಬೇಕಾದರೆ ಬಲಗೈ ಮಧ್ಯದ ಬೆರಳು, ಎಡಗೈ ಉಂಗುರದ ಬೆರಳು. ಮತ್ತೊಮ್ಮೆ, ಬಲಗಾಲಿನ ಮಂಡಿ ಚಿಪ್ಪಿನ ನೋವಿಗಾದರೆ ಬಲಗೈ ಮಧ್ಯದ ಬೆರಳು, ಎಡಗೈ ಉಂಗುರದ ಬೆರಳಿಗೆ ಮಾತ್ರ ಈ ಒಂದು ಪ್ರೆಷರ್ ರಿಂಗನ್ನು ನೀವು ಅಪ್ಲೈ ಮಾಡಿದ್ರೆ ಸಾಕಾಗುತ್ತೆ. ಅದೇ ರೀತಿಯಲ್ಲಿ ಎಡಗಾಲಿನ ಮಂಡಿ ಚಿಪ್ಪಿಗಾದರೆ ಎಡಗೈ ಮಧ್ಯದ ಬೆರಳು, ಬಲಗೈ ಉಂಗುರದ ಬೆರಳು. ನೋಡಿ, ಕೈಯನ್ನು ಹೀಗೆ ಇಟ್ಕೊಂಡ್ಬಿಟ್ರೆ ಗೊತ್ತಾಗುತ್ತೆ ಇದು ಬಲಗಾಲು, ಇದು ಎಡಗಾಲು. ಸೊ ಬಲಗಾಲಿಗಾದರೆ ಬಲಗಡೆಯ ಮಧ್ಯದ ಬೆರಳು, ಎಡಗಾಲಿನ ಉಂಗುರದ ಬೆರಳು. ಎಡಗಾಲಿನ ಮಂಡಿ ಚಿಪ್ಪಾದರೆ ಎಡಗೈನ ಮಧ್ಯದ ಬೆರಳು, ಬಲಗೈನ ಉಂಗುರದ ಬೆರಳು. ಹಿಂಗೆ ಕೈನ ಇಟ್ಕೊಂಡ್ಬಿಟ್ರೆ ನಿಮಗೆ ಸುಲಭವಾಗಿ ಗೊತ್ತಾಗುತ್ತೆ, ಕನ್ಫ್ಯೂಸ್ ಆಗಲ್ಲ. ಈ ರೀತಿಯಾಗಿ ಒಂದು ಅಭ್ಯಾಸವನ್ನು ಮಾಡಬಹುದು. ಇನ್ನೂ ತೀವ್ರತೆ ಜಾಸ್ತಿ ಇದೆ, ತಡೆಯೋಕ್ಕಾಗದೇ ಇಲ್ಲ ಅನ್ನುವಂತಹ ಮಟ್ಟದಲ್ಲಿ ಮಂಡಿಯ ನೋವಿದ್ದರೆ ನೋಡಿ, ಮತ್ತೊಂದು ಉಪಕರಣ ಇದೆ. ಇದನ್ನು ಸರ್ಜಿಕಲ್ ಟೇಪ್ ಅಂತ ಹೇಳಿ ಕರಿತೇವೆ. ಎಲ್ಲ ಮೆಡಿಕಲ್ ಸ್ಟೋರ್ನಲ್ಲೂ ಸಿಕ್ಕತ್ತೆ. ಈ ಟೇಪನ್ನು ಉಪಯೋಗಿಸುವಂತಹ ವಿಧಾನ ಹೇಗೆ ಅಂದರೆ, ಯಾವುದಾದ್ರೂ ಒಂದು ಪ್ಲಾಸ್ಟಿಕ್ ಡಬ್ಬಿಯ ಮೇಲೋ ಅಥವಾ ಟೇಬಲ್ ಮೇಲೋ ಎಲ್ಲರೂ ಒಂದು ಕಡೆ ಈ ಮೆಂತ್ಯವನ್ನು ಒಂದು ಚಿಟಿಕೆ ಮೆಂತ್ಯವನ್ನು ಉದ್ದಕ್ಕಿಟ್ಬಿಡೋದು, ಮೆಂತ್ಯದ ಕಾಳುಗಳನ್ನು ಉದ್ದಕ್ಕಿಟ್ಬಿಡೋದು. ಅದ್ರ ಮೇಲೆ ಈ ಟೇಪನ್ನು ಹೀಗಿಟ್ಬಿಟ್ಟು ಟೇಪನ್ನು ಒತ್ತಿದ್ರೆ ಅದು ಸಂಪೂರ್ಣವಾಗಿ ಮೆಂತ್ಯ ಈ ಟೇಪಿಗೆ ಅಂಟ್ಕೊಳ್ಳುತ್ತೆ. ಅಂಟ್ಕೊಂಡಂತಹ ಟೇಪನ್ನು ನೀವು ಆ ಸಂಬಂಧಪಟ್ಟಂತಹ ಗೆಣ್ಣು ಭಾಗ ಏನಿದೆ, ಆ ಬಲಗಾಲಿಂದಾದರೆ ಯಾವುದು, ಎಡಗಾಲಿಂದಾದರೆ ಯಾವುದು ಅಂತ ಹೇಳಿದ್ನಲ್ಲ, ಅದಕ್ಕೆ ಸುತ್ತ ಪಟ್ಟಿ ಥರ ಕಟ್ಟಬೇಕು. ಪಟ್ಟಿ ಥರ ಕಟ್ಬಿಟ್ಟು ಈ ಟೇಪನ್ನು ಅಂಟಿಸ್ಬಿಟ್ರೆ ಇದು ಭದ್ರವಾಗಿ ನಿಲ್ಲುತ್ತೆ, ಮೆಂತ್ಯ ನಿಮಗೆ ಆ ಕಡೆ ಈ ಕಡೆ ಬೀಳೋದಕ್ಕೆ ಅವಕಾಶ ಮಾಡಿಕೊಡಲ್ಲ. ಅದಾದಮೇಲೆ ಏನು ಮಾಡಬೇಕು, ಇದನ್ನು ಈ ರೀತಿಯಾಗಿ ಪ್ರೆಸ್ ಮಾಡ್ತಾ ಇರೋದು, ಟೇಪ್ ಅಂಟಿಸ್ಕೊಂಡಿದ್ದನ್ನು ಪ್ರೆಸ್ ಮಾಡ್ತಾ ಇರೋದು. ಈ ಟೇಪೇ ಯಾಕೆ ಅಂತಂದರೆ, ಬೇರೆ ನೀವು ಗಮ್ ಟೇಪನ್ನು ಅಂಟಿಸಿದ್ರು ಸಹ ಆ ಒಂದು ಮೆಂತ್ಯ ಅಂಟತ್ತೆ, ಆದರೆ ತೆಗೆಯುವಂತಹ ಸಂದರ್ಭದಲ್ಲಿ ಕೂದಲುಗಳು ಮತ್ತು ಚರ್ಮ ಉರಿ ಬರುತ್ತೆ. ಹಾಗಾಗಿ ಇದು ಅದೇ ಕೆಲಸಕ್ಕೆ ಅಂತಲೇ ತಯಾರು ಮಾಡಿರ್ತಕ್ಕಂಥ ಟೇಪ್ ಆಗಿದ್ದರಿಂದ ಈ ಟೇಪು ಸೂಕ್ತ. ಈ ರೀತಿಯಾಗಿ ಒಂದು ಸುಮಾರು 8 ಗಂಟೆಗಳ ಕಾಲ ಆ ಒಂದು ಗೆಣ್ಣಿನ ಭಾಗದಲ್ಲಿ ಆ ಮೆಂತ್ಯ ಇದ್ದಿದ್ದೇ ಆದರೆ, ಈಗ ಬಲಗೈ ಮಧ್ಯದ ಬೆರಳು, ಎಡಗೈ ಉಂಗುರದ ಬೆರಳಿನ ಗೆಣ್ಣುಗಳಿಗೆ ನೀವು 8 ಗಂಟೆಗಳ ಕಾಲ, ಸೂಕ್ತ ಸಮಯ ಅಂದರೆ
ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದ್ಮೇಲೆ ಸೂರ್ಯಾಸ್ತವಾದ ನಂತರ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರ್ತಿರಲ್ಲ, ಮನೆಗೆ ಬಂದು ಊಟ ಗೀಟ ಎಲ್ಲ ಆದ್ಮೇಲೆ ನೀವು ಈ ತರ ಒಂದು ಪಟ್ಟಿಯನ್ನು ಹಾಕ್ಬಿಟ್ಟು ಆರಾಮಾಗಿ ಮಲಗ್ಬಿಟ್ರೆ ಬೆಳಗ್ಗೆ 7 ಹೊತ್ತಿಗೆ ಒಂದು ಸುಮಾರು ಒಂದು 8 ಗಂಟೆಗಳ ಕಾಲ ಅದು ಬೆರಳಲ್ಲಿ ಇರುತ್ತೆ. ಅಷ್ಟು ಹೊತ್ತಿಗೆ ಈ ಭಾಗದಲ್ಲಿರುವಂತಹ ಋಣಾತ್ಮಕ ಶಕ್ತಿ ಬ್ಲಾಕೇಜಸ್ ಏನಿದೆ ಅಷ್ಟನ್ನು ಇದು ಹೀರಿರುತ್ತೆ. ಸೊ ಈ ಬಲ್ಬಿಗೆ ಇದೆ ಸ್ವಿಚ್. ನೀರು ಕೂಡ ಬೀಳಬಾರದು, ನೀರು ಬಿದ್ದಷ್ಟು ಅದು ಗಮ್ಮು ಏನು ತೊಂದರೆ ಇಲ್ಲ. ಸರ್ಜಿಕಲ್ ಟೇಪ್ ಅನ್ನು ಇದು ಸಣ್ಣ ಪುಟ್ಟದಕ್ಕೆ ನೀವು ಕೈ ತೊಳೆದ್ರೆ ಇದು ಮಾಡಿದ್ರೆ ಅದು ಏನು ತೊಂದರೆ ಏನಿಲ್ಲ. ಬೇರೆ ಗಮ್ ಟೇಪ್ ಆದರೆ ಅದು ಬಿಟ್ಕೊಳ್ಳುತ್ತೆ, ಈ ಟೇಪ್ ಏನು ತೊಂದರೆ ಇಲ್ಲ. ಹಾಗಂದ್ಬಿಟ್ಟು ತುಂಬ ನೀರಿನಲ್ಲಿ ನೆನೆಸಿ ಪರೀಕ್ಷೆ ಮಾಡುವಂಥದ್ದಲ್ಲ, ಕೈ ತೊಳೆಯುವಂಥ ಸಂದರ್ಭದಲ್ಲಿ ಸಹಜವಾಗಿ ತೊಳ್ಕೊಳ್ಳಿ, ಅದೇನು ಬೀಳಲ್ಲ. ಅದನ್ನ ಸಾಧ್ಯವಾದಂಥ ಸಂದರ್ಭದಲ್ಲಿ ಪ್ರೆಸ್ ಮಾಡ್ತಾ ಇರಿ, ಆ ಒಂದು ಒತ್ತಡ ಕ್ರಿಯೇಟ್ ಆಗುತ್ತೆ. ಇದು ಸಹಜವಾಗಿ ಇರುವಂತಹ ಮಂಡಿ ನೋವಿಗೆ ಈ ಒಂದು ವಿಧಾನದಲ್ಲಿ ಮೆಂತ್ಯದ ಕಾಳುಗಳನ್ನು ಉಪಯೋಗಿಸಬಹುದು. ಮತ್ತೆ ಮಂಡಿಯ ನೋವಿನ ತೀವ್ರತೆ ಜಾಸ್ತಿ ಇದ್ದರೆ ಇದೇ ಗಮ್ ಟೇಪನ್ನು ಮೆಂತ್ಯದ ಕಾಳಿನ ಬದಲಾಗಿ ಹೆಸರು ಕಾಳನ್ನು ಉಪಯೋಗಿಸಬಹುದು. ಅದಕ್ಕಿಂತ ಹೆಚ್ಚಿನ ಅವಶ್ಯಕತೆ ಇದೆ ಎಂದರೆ ಅಕ್ಕಿಯನ್ನು ಉಪಯೋಗಿಸಬಹುದು. ಈ ಮಂಡಿ ನೋವಿನ ತೀವ್ರತೆ ಇದೆಲ್ಲದಕ್ಕಿಂತ ಮೀರಿ ತುಂಬ ಜಾಸ್ತಿ ಇದೆ ಅನ್ನುವಂತಹ ಸಂದರ್ಭದಲ್ಲಿ ನೇರವಾಗಿ ಕಾಳು ಮೆಣಸನ್ನು ಉಪಯೋಗಿಸ್ಬೋದು. ಕಪ್ಪು ಮೆಣಸಿರುತ್ತಲ್ಲ ಕಾಳು ಮೆಣಸು, ಅದನ್ನು ಹಾಕಿ ನೀವು ಈ ಒಂದು ಬೆರಳುಗಳಿಗೆ ಸಂಬಂಧಪಟ್ಟ ಬೆರಳುಗಳಿಗೆ ಈ ಒಂದು ಸರ್ಜಿಕಲ್ ಟೇಪನ್ನು ಹಾಕಿ ಸುತ್ತಿದ್ದೇ ಆದರೆ 100% ಗ್ಯಾರಂಟಿ ಆ ನೋವನ್ನು ಮೆಣಸು ಹೀರೇ ಹೀರುತ್ತೆ. ಮೆಣಸು ಉಷ್ಣಾಂಶ ಜಾಸ್ತಿ ಅಂತ ಹೇಳ್ತಾರೆ ಅಲ್ಲ ಗುರುಜಿ, ಪರವಾಗಿಲ್ವಾ ಅದು? ಅಥವಾ ಹೀಟ್ ಜಾಸ್ತಿ ಬಾಡಿ ಕೆಲವರಿಗೆ ಅಡ್ಜಸ್ಟ್ ಆಗತ್ತೆ ಆಗಲ್ಲ ಅಂತ ಹೇಳ್ತಾರೆ. ಮೆಣಸು ಯಾವಾಗ ಹೀಟ್ ಆಗುತ್ತೆ ಅಂದರೆ ಇಂಟೇಕಲ್ಲಿ ಹೀಟ್ ಆಗುತ್ತೆ. ಇದು ಎಕ್ಸ್ಟರ್ನಲ್ ಅಪ್ಲಿಕೇಶನ್, ಎಕ್ಸ್ಟರ್ನಲ್ ಅಪ್ಲಿಕೇಶನ್ನು ಒತ್ತಡ ಚಿಕಿತ್ಸೆ ಮೂಲಕ ಅಕ್ಯುಪ್ರೆಷರ್ನ ನಾವು ಇಲ್ಲಿ ಉಪಯೋಗಿಸ್ತಾ ಇರೋದ್ರಿಂದ ಆ ಹೀಟು ಕೋಲಿನ ಪ್ರಶ್ನೆ ಬರಲ್ಲ. ಇಲ್ಲಿ ನೋವನ್ನು ಎಳೆಯುವಂತಹ ಒಂದು ಸಾಧನವಾಗಿ ನಾವು ಈ ಒಂದು ಕಾಳುಗಳನ್ನು ಉಪಯೋಗಿಸ್ತಾ ಇರೋದು. ಮೆಣಸನ್ನು ಆ ರೀತಿ ಉಪಯೋಗಿಸಿದ್ರೆ ಆ ಮಂಡಿ ನೋವಿನಲ್ಲಿರ್ತಕ್ಕಂಥ ಎಲ್ಲ ಋಣಾತ್ಮಕ ಶಕ್ತಿಯನ್ನು ಹೀರುತ್ತೆ, ಮೆಂತ್ಯನೂ ಹೀರುತ್ತೆ. ತೀವ್ರತೆಗೆ ಅನುಗುಣವಾಗಿ ಹಾಕೋಬೇಕು ಅಂತ ಹೇಳಿದೆ. ಮೆಣಸು ಎಷ್ಟು ತೀವ್ರವಾಗಿ ಎಳೆಯುತ್ತೆ ಅಂದರೆ ಹಲವಾರು ಜನ ವಾಪಸ್ಸು ಫೋನ್ ಮಾಡಿ ಕೇಳಿದರೆ ಗುರುಗಳೇ ತುಂಬ ಎಳೆತ ಜಾಸ್ತಿ ಆಗ್ತಾ ಇದೆ, ತೆಗೆದುಬಿಡ್ಲಾ ಅನ್ನೋ ರೀತಿ ಫೋನ್ ಮಾಡಿ ಕೇಳಿರೋದು ಸಹ ಸಾಕಷ್ಟು ಉದಾಹರಣೆಗಳಿದೆ. ಅಂತಹ ಸಂದರ್ಭದಲ್ಲಿ ಟೇಪ್ ಸಮೇತ ನಿಧಾನವಾಗಿ ಅದನ್ನು ತೆಗೆದುಬಿಡಬೇಕು. ಎಷ್ಟು ತಡೆಯೋಕ್ಕಾಗುತ್ತೆ ಅಷ್ಟು ತಡಿಬೇಕು, ನಂತರ ಅದನ್ನು ತೆಗೆದುಬಿಡಬೇಕು. ಈಗ 8 ಗಂಟೆಗಳ ಕಾಲ ನೀವು ಸತತವಾಗಿ ಆ ಕಾಳುಗಳನ್ನು ಮೆಂತ್ಯ ಇರ್ಬೋದು, ಹೆಸರುಕಾಳು ಇರ್ಬೋದು, ಅಕ್ಕಿ ಇರ್ಬೋದು ಅಥವಾ ಇದೇ ಮೆಣಸೆ ಇರ್ಬೋದು, 8 ಗಂಟೆಗಳ ನಂತರ ಏನು ಮಾಡಬೇಕು ಅಂದರೆ ಅದನ್ನು ನಿಧಾನವಾಗಿ ಬಿಡಿಸಿ ತುಳಿದೇ ಇರತಕ್ಕಂತಹ ಜಾಗಕ್ಕೆ ಅಥವಾ ಎಲ್ಲರೂ ಕಮೋಡಲ್ಲಿ ಹಾಕ್ಬಿಟ್ಟು ಫ್ಲಶ್ ಮಾಡಿಬಿಡೋದು. ಮತ್ತೆ ಯಾರಾದರೂ ಅದನ್ನು ತುಳಿದಿದ್ದೇ ಆದರೆ ಆ ಒಂದು ಋಣಾತ್ಮಕ ಶಕ್ತಿ ಆ ವ್ಯಕ್ತಿಗೆ ಬರುವಂತಹ ಸಾಧ್ಯತೆ ಇದೆ. ಸುಖವನ್ನು ಹಂಚಿಕೊಳ್ಳೋಣ, ಕಷ್ಟವನ್ನು ಹಂಚ್ಕೊಳ್ಳೋದು ಬೇಡ. ಅದಕ್ಕೆ ಅದನ್ನು ತೆಗೆದುಬಿಟ್ಟು ಋಣಾತ್ಮಕ ಇದ್ದರೆ ತೆಗೆದು ಅದನ್ನು ತುಳಿದೇ ಇರೋ ಜಾಗ ಹಾಕ್ಬಿಡ್ತಕ್ಕಂಥದ್ದು ಒಳ್ಳೆಯದು. ನಿಮಗೆ ಎಷ್ಟು ಶೇಕಡಾವಾರು ಕಡಿಮೆ ಆಗುತ್ತೆ ಅನ್ನೋದರ ಆಧಾರದ ಮೇಲೆ ನೀವೇ ಜಡ್ಜ್ ಮಾಡ್ಕೋಬಹುದು. ಪದೇ ಪದೇ ನಮ್ಮನ್ನು ಕೇಳುವಂಥ ಅವಶ್ಯಕತೆ ಇಲ್ಲ. ಇದು ಮಾರನೇ ದಿನಕ್ಕೆ ಮತ್ತೆ ಇದು ಬೇಕಾ ಅಥವಾ ಒಂದಿನ ಬಿಟ್ಬಿಟ್ಟು 2ನೇ ದಿನ ಮಾಡೋಣ, ವಾರಕ್ಕೆ 2 ದಿನ ಮಾಡ್ಕೊಳ್ಳೋಣ ಅನ್ನೋದನ್ನ ನೀವೇ ಡಿಸೈಡ್ ಮಾಡ್ಬೋದು. ತೀವ್ರತೆ ಎಷ್ಟಿದೆ ಅನ್ನೋವಿಂದು ಅನ್ನೋದ್ರ ಮೇಲೆ ಇದನ್ನ ತೀರ್ಮಾನ ನೀವೇ ತೀರ್ಮಾನ ಮಾಡ್ಕೋಬಹುದು. ತೀವ್ರತೆ ಜಾಸ್ತಿ ಇದ್ರೆ ಮೆಣಸು, ಕಡಿಮೆ ಇದ್ರೆ ಮೆಂತ್ಯ, ಈ ರೀತಿಯಾಗಿ ಮಾಡ್ಕೊಂಡು ಎಷ್ಟು ದಿನ ಮಾಡಬೇಕು ಅನ್ನೋದು ನೋಡ್ಕೊಳ್ಳೋದು. ಅದೇ ಥರ ಅಭ್ಯಾಸ ಮಾಡ್ತಾ ಆಮೇಲೆ ಮತ್ತೆ ಮಂಡಿ ನೋವು ಬಂದಾಗ ಮಾತ್ರ ಉಪಯೋಗಿಸೋದು, ಇಲ್ಲದೆ ಇದ್ದಾಗ ಇಲ್ಲ. ಈ ರೀತಿಯಾಗಿ ಈ ಒಂದು ಟೇಪನ್ನು ಮತ್ತು ಆ ಕಾಳುಗಳನ್ನು ನೀವು ಬಳಸ್ಬೋದು. ಇಷ್ಟು ಆಗಿ ಇನ್ನೂ ಸಮಾಧಾನ ಆಗಿಲ್ಲ ಮಂಡಿ ನೋವಿನ ನಿಮ್ಮ ಮಾನಸಿಕ ಅನಿಸಿಕೆ ಅಥವಾ ದೈಹಿಕ ನೋವು ಹಾಗೆ ಇದೆ ಅನಿಸಿದ್ರೆ ಮಂಡಿಗೆ ನೇರವಾಗಿ ಮತ್ತೊಂದು ಚಿಕಿತ್ಸೆಯನ್ನು ಮಾಡ್ಬೋದು. ಏನು ಚಿಕಿತ್ಸೆ? ಎರಡೂ ಮಂಡಿಗೆ ಸೇರಿ ಅಪ್ಲಿಕೇಶನ್ ಮಾತಾಡೋದಾದರೆ 2 ಚಮಚ ಅರಿಶಿನ, ಅದಕ್ಕೆ 1¼ ಚಮಚದಷ್ಟು ಸಕ್ಕರೆಯ ಪುಡಿ, 1 ತೊಗರಿಬೇಳೆಯಷ್ಟು ದಪ್ಪ ಸುಣ್ಣ, 2ಕ್ಕೆ ಸುಣ್ಣ ಬರುತ್ತಲ್ಲ ಆ ಥರ ಸುಣ್ಣ, 1 ತೊಗರಿಬೇಳೆ ಅಷ್ಟು ದಪ್ಪದ ಸುಣ್ಣ, 1¼ ಚಮಚ ಸಕ್ಕರೆ ಪುಡಿ, 2 ಚಮಚ ಅರಿಶಿಣ. ಇದನ್ನು ತಗೊಂಡು ತೆಳ್ಳಗೆ ನೀರಿನಲ್ಲಿ ಕಲಸೋದು. ಕಲಸ್ಬಿಟ್ಟು ಅದನ್ನು ಮಂಡಿಯ ಸುತ್ತ ನೋಡಿ ಹೀಗೆ ಹಚ್ತಾ ಬರೋದು. ಮಂಡಿಯ ತಳಭಾಗಕ್ಕೂ ಹಚ್ಚಿ,
ಮೇಲ್ಭಾಗಕ್ಕೂ ಹಚ್ಚಿ ಹಚ್ಚಿ ಒಂದು 3-4 ನಿಮಿಷ ಹಾಗೆ ಬಿಟ್ಟುಬಿಟ್ರೆ ಕಂಪ್ಲೀಟ್ ಡ್ರೈ ಆಗುತ್ತೆ. ಆಮೇಲೆ ನೀವು ಯಾವ ಉಡುಪನ್ನು ಧರಿಸಿದ್ರೂ ನಿಮಗೆ ಆ ಉಡುಪಿಗೆ ಅಂಟಿಕೊಳ್ಳಲ್ಲ. ಇದನ್ನು ಹಾಗೆ ಬಿಟ್ಟುಬಿಟ್ರೆ ಅದು ಒಂದು ರೀತಿಯಾಗಿ ಓಕುಳಿ ಬಣ್ಣ ಬರುತ್ತೆ ಈ ಒಂದು ಮಿಶ್ರಣ. ಅದು ಹಾಗೆ ಇರಲಿ, ಬರೀ ನೀರಿನಲ್ಲಿ ಅದನ್ನು ತೊಳೆದ್ರೆ ಹೋಗಲ್ಲ. ಸ್ನಾನ ಮಾಡುವಂಥ ಸಂದರ್ಭದಲ್ಲಿ ನೀವು ಸೋಪ್ ಹಾಕಿ ಅದನ್ನು ಚೆನ್ನಾಗಿ ಉಜ್ಜಿ ತೊಳೆದ್ರೆ ಆ ಬಣ್ಣ ಹೋಗುತ್ತೆ. ಇದೂ ಸಹ ಆ ಭಾಗದಲ್ಲಿರುವಂತಹ ನೋವನ್ನು ತುಂಬ ಚೆನ್ನಾಗಿ ಎಳೆಯುತ್ತೆ, ನೋವಿನಿಂದ ನೀವು ಮುಕ್ತರಾಗಬಹುದು. ಅಲ್ಲಿ ಸುಣ್ಣ ಅಂತಂದ್ರೆ ಈ ಬಿಳಿ ಸುಣ್ಣ ಮತ್ತೆ ಗುಲಾಬಿ ಬಣ್ಣದ ಸುಣ್ಣ ಆತರ ಪರವಾಗಿಲ್ಲ, ಎರಡಿಗೆ ಸುಣ್ಣ ಯಾವ್ದಾದ್ರೂ ಪರವಾಗಿಲ್ಲ. ಅಲ್ಲಿ ಆ ಬಣ್ಣಕ್ಕೋಸ್ಕರವಾಗಿ ಇನ್ನೊಂದು ಯಾವುದೋ ಒಂದು ಮಿಶ್ರಣವನ್ನು ಮಾಡಿರ್ತಾರೆ ಹೊರತು ಸುಣ್ಣದ ಅಂಶ ಅದರಲ್ಲಿ ಇದ್ದೇ ಇರುತ್ತೆ, ಅದೇನು ತೊಂದರೆ ಇಲ್ಲ. ಇಷ್ಟಾಗಿನೂ ನಿಮಗೆ ಏನೂ ಸರಿಯಾಗಲಿಲ್ಲ ಅಂತಂದರೆ ಮಂಡಿ ಚಿಪ್ಪನ್ನು ಬದಲಾಯಿಸುವಂತಹ ವೈದ್ಯಕೀಯ ಪದ್ಧತಿಗಳು ಬೇಕಾದಷ್ಟಿದೆ. ಸಂಬಂಧಪಟ್ಟ ವೈದ್ಯರನ್ನು ಸಂಪರ್ಕ ಮಾಡಿ ಚಿಪ್ಪನ್ನು ಬದಲಾಯಿಸ್ಕೊಳ್ಳಿ. ಕೆಲವೊಂದು ಹಳೆ ನೋವುಗಳು ಬಹಳ ವರ್ಷದಿಂದ ಹಾಗೆ ಉಳಿದ್ಬಿಟ್ಟಿದ್ರೆ ಇದು ಬಹುಶಃ ಇದರಲ್ಲಿ ನಿವಾರಣೆ ಆಗತ್ತೆ ಅಂತ ಅನ್ಸುತ್ತೆ. ಖಂಡಿತ ನಿವಾರಣೆ ಆಗುತ್ತೆ. 90% ಜನಕ್ಕೆ ಇಷ್ಟು ಏನು ಪದ್ಧತಿಗಳನ್ನು ಹೇಳಿದೆ ಇದರಲ್ಲಿ ಯಾವುದಾದ್ರೂ ಒಂದು ಪದ್ಧತಿ ಆದರೂ ಖಂಡಿತ ಸೂಕ್ತವಾಗೇ ಆಗುತ್ತೆ, ನಿವಾರಣೆ ಆಗುತ್ತೆ. ಅಷ್ಟಾಗಿಯೂ ಆಗಲಿಲ್ಲ ಅಂದರೆ ಆಗಲೇಬೇಕಂತೇನಿಲ್ಲ. ಒಂದು 10% ಭಾಗ ಯಾವುದೇ ರೀತಿಯಾದಂತಹ ತೊಂದರೆಗಳಿಗೆ ಗೊತ್ತಿಲ್ಲ, ಅವೆಲ್ಲ ದೈವೇಚ್ಛೆ ಪೂರ್ವಾರ್ಜಿತ. ಚಿಕ್ಕಂದಿನಿಂದ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಅಂತ ಆಗಲಿಂದ ಬೆಳೆಸ್ಕೊಂಡು ಬಂದಂಥದ್ದು ಈ ಒಂದು ಔಷಧಿಗಳಿಗೆ ಸ್ಪಂದಿಸದೇ ಇರ್ಬೋದು. ಅಂತ ಸಂದರ್ಭಗಳಲ್ಲಿ ಅಪಘಾತಗಳಾದಾಗಲೂ ಕೂಡ ಅದು ಸ್ಪಂದಿಸಲ್ಲ ಅನ್ಸುತ್ತದಲ್ಲ, ಅಂತಹ ಅನಿವಾರ್ಯ ಸಂದರ್ಭಗಳಲ್ಲಿ ನೀವು ವೈದ್ಯಕೀಯ ಪದ್ಧತಿಗೆ ಮೊರೆ ಹೋಗಲೇಬೇಕು. ಇದು ಮಂಡಿ ನೋವಿಗೆ ಸಾಕಷ್ಟು ಆಗೋಯ್ತು. ಇಷ್ಟು ಕೇಳಿದ್ಮೇಲೆ ಮತ್ತೆ ಮಂಡಿ ನೋವು ಬರಬಾರ್ದು. ಮುಂದಿನ ಪ್ರಶ್ನೆ ತಗೊಳ್ಳೋಣ. ಗಂಗಾವತಿಯಿಂದ ಶ್ರೀನಿವಾಸನ್ ಅವರು ಬರೀತಾ ಇದ್ದಾರೆ, ನನಗೆ ವೈರಲ್ ಆರ್ಥ್ರೈಟಿಸ್ ಆಗಿದೆ, ಪದೇ ಪದೇ ಹೀಗೆ ಮಂಡಿ ನೋವು ಅಥವಾ ಕೀಲುಗಳು ನೋವು ಬರ್ತಾನೆ ಇತ್ತು, ಹಾಗಾಗಿ ಪರೀಕ್ಷೆ ಮಾಡಿದಾಗ ವೈದ್ಯಕೀಯವಾಗಿ ನನಗೆ ವೈರಲ್ ಆರ್ಥ್ರೈಟಿಸ್ ಅಂತ ಹೇಳಿದ್ದಾರೆ. ಈ ಸೀಸನ್ನಲ್ಲಿ ಬಹಳ ಜನ ಇದೇ ಥರ ಸಫರ್ ಆಗ್ತಾ ಇದ್ದಾರೆ ಗುರುಜಿಯವರು, ನಾವು ಇದನ್ನು ಸುಮಾರು ಜನನ ಕೇಳಿದ್ದೇವೆ. ಈ ಒಂದು ಮಳೆ ಬಂದಾಗ ಅಥವಾ ಈ ಒಂದು ಸೀಸನ್ನಲ್ಲಿ ಈ ಥರ ಪದೇ ಪದೇ ಆಗ್ತಾ ಇದೆ, ಯಾಕೆ ಹೀಗೆ ಆಗ್ತಾ ಇದೆ, ಇದಕ್ಕೆ ಏನಾದರೂ ಪರಿಹಾರ ಇದೆಯಾ ಅಥವಾ ಮುಂಜಾಗ್ರತಾ ಕ್ರಮವಾಗಿ ನಾವೇನಾದರೂ ಒಂದನ್ನು ಪರಿಹಾರವನ್ನು ಕಂಡುಕೊಳ್ಬಹುದಾ ಏನು ಅನ್ನೋದನ್ನು ದಯವಿಟ್ಟು ತಿಳಿಸ್ಕೊಡಿ. ಇದು ಸಹ ಕೀಲುಗಳಿಗೆ ಸಂಬಂಧಪಟ್ಟಿದ್ದೇನೆ. ಬ್ಲಡ್ ಟೆಸ್ಟಲ್ಲಿ RSERBS ಅಂತ ಹೇಳಿ ಟೆಸ್ಟ್ಗಳು ಮಾಡ್ತಾರೆ. ಈ ಕಾಲಿನ ಬೆರಳುಗಳಿಂದ ಹಿಡಿದು ಕೈ ಬೆರಳುಗಳು, ಮಂಡಿ, ಸೊಂಟ ಭಾಗ, ಕೂತಿಗೆ, ಎಲ್ಲೆಲ್ಲಿ ಜಾಯಿಂಟ್ಸ್ ಇದೆ ಎಲ್ಲ ಜಾಯಿಂಟ್ಸಲ್ಲೂ ಒಂದು ಸ್ವಲ್ಪ ಬಿಗಿತ ಬರುತ್ತೆ. ಆರ್ಥೋವೈರಸ್ ಅಥವಾ ಚಿಕನ್ ಗುನಿಯಾ ಇದು ಎಲ್ಲ ಒಂದೇ ತರಹದ ಕಾಯಿಲೆಗಳು, ದಾಯಾದಿಗಳು, ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಕಳು. ಚಿಕಿತ್ಸೆಗೆ ಅನುಗುಣವಾಗಿ ವೈದ್ಯಕೀಯವಾಗಿ ಒಂದೊಂದು ಬೇರೆ ಬೇರೆ ನಾಮಕರಣಗಳನ್ನು ಮಾಡಿ ಔಷಧೋಪಚಾರಗಳನ್ನು ಬದಲಾವಣೆಗೋಸ್ಕರವಾಗಿ ಇಟ್ಟಿರ್ತಕ್ಕಂಥದ್ದೇ ಹೊರತು ಮೂಲಭೂತವಾಗಿ ಆ ಜಾಯಿಂಟ್ಗಳಲ್ಲಿ ಲೂಬ್ರಿಕೇಶನ್ ಇಲ್ಲದೇ ಇರತಕ್ಕಂಥದ್ದೇ ಮೂಲಭೂತ ಸಮಸ್ಯೆ. ಹಿಂದಿನ ಕೆಲವು ಸಂಚಿಕೆಗಳಲ್ಲಿ ಹೇಳಿದ್ದೆ ಸಿಲ್ವರ್ ಚಾರ್ಜ್ಡ್ ವಾಟರ್ ಇದಕ್ಕೆ ಸೂಕ್ತವಾಗಿರ್ತಕ್ಕಂಥದ್ದು ಅಂತ. ಸಿಲ್ವರ್ ಚಾರ್ಜ್ಡ್ ವಾಟರ್ ಅಂದರೆ ಬೆಳ್ಳಿಯನ್ನು 2 ಲೀಟರ್ ನೀರಿನಲ್ಲಿ ಸುಮಾರು ಒಂದು 50-60 ಗ್ರಾಮ್ ಅಷ್ಟು ಬೆಳ್ಳಿಯನ್ನು ಮುಳುಗಿಸಿ 1 ಲೀಟರ್ಗೆ ಇಳಿಯುವಷ್ಟು ಅದನ್ನು ಕುದಿಸಿ ಆ ನಂತರ ಶೋಧಿಸ್ಬಿಟ್ಟು ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡ್ತಕ್ಕಂಥದ್ದು. ಬೆಳ್ಳಿಯ ಚಾರ್ಜಿಂಗ್ ಮಾತ್ರ ನೀರಿಗೆ ಬಂದು ನೀರು ಔಷಧೀಯ ಗುಣವನ್ನು ಪಡೆಯುತ್ತೆ ವಿನಃ ಬೆಳ್ಳಿ ಕರಗಲ್ಲ. ಇಷ್ಟು ವಿಚಾರವನ್ನು ಇಟ್ಕೊಂಡು ರಾತ್ರಿ ಇದನ್ನು ತಯಾರು ಮಾಡಿಬಿಟ್ಟು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದು. 24 ಗಂಟೆಗಳ ಒಳಗಾಗಿ ಆ ಒಂದು ಔಷಧಿಯನ್ನು ನೀವು ನೀರಿನ ರೂಪದಲ್ಲಿರ್ತಕ್ಕಂಥದ್ದು ನೀವು ಖಾಲಿ ಮಾಡಬೇಕು. ಒಂದು ಲೋಟ ಬೆಳಿಗ್ಗೆ ಕುಡಿತೀರಾ, ಆಮೇಲೆ ತಿಂಡಿ ಆದಮೇಲೆ ಊಟ ಆದಮೇಲೆ ಈ ರೀತಿಯಾಗಿ ಅದನ್ನು ಕುಡಿದು ಖಾಲಿ ಮಾಡ್ತಕ್ಕಂಥದ್ದು. ಇದು ಸಿಲ್ವರ್ ಚಾರ್ಜ್ಡ್ ವಾಟರ್ ಅಂತ, ಅದು ಕೀಲು ನೋವಿಗೆ ತುಂಬ ಪರಿಣಾಮಕಾರಿ ಒಂದನೇದು. ಎರಡನೇದು, ಯಾವ ವ್ಯಕ್ತಿಗಳು ನೀರಿನ ಬಳಕೆಯನ್ನು ಅತ್ಯಂತ ಕನಿಷ್ಠ ಮಟ್ಟದಲ್ಲಿ ಇಟ್ಕೊಂಡಿರ್ತಾರೆ ಅವರಿಗೆ ಈ ಸಮಸ್ಯೆ ಖಂಡಿತ ಬರುತ್ತೆ. ನೀರನ್ನು ಧಾರಾಳವಾಗಿ ಬಳಸಿ, ಸದ್ಯದ ಪರಿಸ್ಥಿತಿಯಲ್ಲಿ ನೀರೇ ಅತ್ಯಂತ ಕಡಿಮೆ ವೆಚ್ಚದಲ್ಲಿ ಸಿಗುವಂತಹ ವಸ್ತು, ಅದನ್ನು ನೀವು ಧಾರಾಳವಾಗಿ ಬಳಸಲಿಲ್ಲ ಅಂದರೆ ಈ ಥರ ಸಮಸ್ಯೆಗಳು ಬರುತ್ತೆ. ಇದು ಏನಾಗುತ್ತೆ ಅಂದರೆ ಸಾಧಾರಣವಾಗಿ ಹೆಂಗಸರಲ್ಲಿ ಈ ಸಮಸ್ಯೆ ಬಹಳ ಕಾಡುತ್ತೆ. ಮನೆಯಲ್ಲಿರುವಂಥ ವ್ಯಕ್ತಿಗಳಾದರೆ ಪರವಾಗಿಲ್ಲ, ಹೊರಗಡೆ ಹೋಗುವಂಥ ಕೆಲಸ ಮಾಡುವಂಥ ವ್ಯಕ್ತಿಗಳಿಗೆ ಪದೇ ಪದೇ ಯೂರಿನ್ಗೆ ಹೋಗಬೇಕಾಗತ್ತೆ, ಅಲ್ಲಿ ಆಫೀಸ್ನಲ್ಲಿ ಯಾವ ಥರ ವಾತಾವರಣ ಇರುತ್ತೆ ಏನು ಅನ್ನೋದ್ರ ಮೇಲೆ ಅವರು ನೀರಿನ ಬಳಕೆಯನ್ನು ಕಡಿಮೆ ಮಾಡ್ತಾ ಹೋಗ್ತಾರೆ. ಆ ರೀತಿ ಆಲೋಚನೆ ಮಾಡಿಕೊಂಡು ನೀರಿನ ಬಳಕೆಯನ್ನು ಕಡಿಮೆ ಮಾಡ್ತಾ ಬಂದರೆ ಆರೋಗ್ಯದಲ್ಲಿ ಏರುಪೇರುಗಳಾಗ್ಬಿಟ್ಟು ಸಾಕಷ್ಟು ಸಮಸ್ಯೆಗಳು ಬರುತ್ತೆ. ಅದಕ್ಕೆ
ನಾನು ಮುದ್ರಾ ಚಿಕಿತ್ಸಾ ವಿಧಾನದ ಬಗ್ಗೆ ಮಾತಾಡುವಂತಹ ಸಂದರ್ಭದಲ್ಲಿ ಮುದ್ರಾ ವಿಜ್ಞಾನದಲ್ಲಿ ಹೇಳಿದೆ ನೀರಿನ ಸಮಸ್ಯೆ ಯೂರಿನೇಷನ್ಗೆ ಜಾಸ್ತಿ ತೊಂದರೆ ಆಗ್ತಾ ಇದೆ ಅನ್ನುವಂತಹ ಸಂದರ್ಭದಲ್ಲಿ ಜಲಮುದ್ರೆಯನ್ನು ಈ ರೀತಿಯಾಗಿ ಕಿರುಬೆರಳನ್ನು ಹೆಬ್ಬೆರಳಿನ ಬುಡಕ್ಕೆ ಇಟ್ಟುಕೊಂಡು ಇದ್ದರೆ ನೀವು ಆ ಒಂದು ಯೂರಿನೇಷನ್ ಸಮಸ್ಯೆಯಿಂದ ತಾತ್ಕಾಲಿಕವಾಗಿ ಕೆಲವು ಗಂಟೆಗಳ ಕಾಲ ಮುಕ್ತರಾಗಬಹುದು ಈ ರೀತಿಯಾಗಿ ನೀವು ಬಳಕೆ ಮಾಡಬೇಕೇ ವಿನಃ ನೀವು ನೀರನ್ನೇ ಅವಾಯ್ಡ್ ಮಾಡಿದ್ರೆ ತೊಂದರೆಗಳು ಕಟ್ಟಿಟ್ಟ ಬುತ್ತಿ ಆ ರೀತಿಯಾಗಿ ಮಾಡಬಾರದು ಜೊತೆಗೆ ಈ ಕೀಲುಗಳನ್ನು ನೀವು ಸರಳ ಯೋಗಾಭ್ಯಾಸಗಳು ಕ್ರಿಯಾತ್ಮಕ ಆಸನಗಳನ್ನು ಮಾಡೋದ್ರ ಮೂಲಕ ಎಲ್ಲ ಕೀಲಿಗಳನ್ನು ನೀವು ಆಕ್ಟಿವ್ ಆಗಿ ಇಟ್ಕೊಂಡಿರಬೇಕು ಇಲ್ಲ ಅಂತಂದರೆ ಈ ರೀತಿಯಾದಂತಹ ವೈರಲ್ ಆರ್ಥ್ರೈಟಿಸು ಖಂಡಿತ ಬರುತ್ತೆ ನೀರು ಒಂದು ಹಸಿ ತರಕಾರಿಗಳು ಹಸಿರು ತರಕಾರಿಗಳ ಸೇವನೆಯನ್ನು ಜಾಸ್ತಿ ಮಾಡ್ತಕ್ಕಂಥದ್ದು ಈ ಕೆಲಸವನ್ನು ಮಾಡ್ತಾ ಬಂದು ನೀರನ್ನು ಸಾಕಷ್ಟು ಪ್ರಮಾಣದಲ್ಲಿ ಕುಡಿದು ಯೋಗಾಭ್ಯಾಸವನ್ನು ಕ್ರಿಯಾತ್ಮಕ ಆಸನಗಳನ್ನು ನಿರಂತರವಾಗಿ ಮಾಡಿದ್ರೆ ಅದರಿಂದ ಮುಕ್ತಿಯನ್ನು ಪಡೆಯಬಹುದು ಗುರುಜಿಯವರೇ ಸಮಯದ ಅಭಾವ ಇರೋದ್ರಿಂದ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀವಿ ಈ ಆರ್ಥ್ರೈಟಿಸ್ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಮುಂದಿನ ಸಂಚಿಕೆಯಲ್ಲಿ ಪುನಃ ಮಾತಾಡೋಣ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ನಿಮಗೆ ಧನ್ಯವಾದಗಳು ನಮಸ್ಕಾರ ವೀಕ್ಷಕರೇ ಇಂದಿನ ಆರೋಗ್ಯ ಮತ್ತು ಆಧ್ಯಾತ್ಮ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ವಿ ಇನ್ನೂ ಹೆಚ್ಚಿನ ಮಾಹಿತಿಯೊಂದಿಗೆ ಪುನಃ ಇದೇ ಸಮಯಕ್ಕೆ ನಿಮ್ಮನ್ನು ಭೇಟಿಯಾಗ್ತೀವಿ ಅಲ್ಲಿಯವರೆಗೂ ನಿರಂತರವಾಗಿ ನೋಡ್ತಾ ಇರಿ ಶ್ರೀ ಬಸವ ಟಿವಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿ ಶ್ರೀಕೃಷ್ಣ ಗುರುಜಿ ಅಂತಾರಾಷ್ಟ್ರೀಯ ಮಟ್ಟದ ಚಿಕಿತ್ಸಕರು ಹಾಗೂ ಸಂಸ್ಥಾಪಕ ಅಧ್ಯಕ್ಷರು ಓಂ ಸೇವಾ ಕೇಂದ್ರ ವಿಳಾಸ ಓಂ ಸೇವಾ ಕೇಂದ್ರ ನಂಬರ್ 83 ಮೂರನೇ ಎ ಮೇನ್ ಸಿಂಡಿಕೇಟ್ ಬ್ಯಾಂಕ್ ಕಾಲೋನಿ ಹೇರೋಹಳ್ಳಿ ಮುಖ್ಯ ರಸ್ತೆ ವಿಶ್ವನಿಧಂ ಪೋಸ್ಟ್ ಬೆಂಗಳೂರು 560091 ದೂರವಾಣಿ ಸಂಖ್ಯೆಗಳು 9483181155 ಮತ್ತು 0802324555 ಇಮೇಲ್ ವಿಳಾಸ ಓಂ ಸೇವಾ ಕೇಂದ್ರ DLR@gmail.com ವೆಬ್ಸೈಟ್ ವಿಳಾಸ www.omsevakendra.org ಬಸವಲಿಂಗಾಯ ನಮಃ